रूबेला लसिकेयन्नु पड़ेद मूरु कंदम्मगळु निगूढवागि सावन्नप्पिरुव घटने बेळगावि जिल्लास्पत्रेयल्लि नडेदिदे। घटने बेन्नल्ले एच्चेत्तिरुव आरोग्य इलाखे तनिखेगे आदेशिसिदे। जिल्लेय रामदुर्ग तालूकिन बोचबाळ ग्रामद पवित्र हुलकूर मधु करगुंदि ಹಾಗೂ ಮಲ್ಲಾಪುರ ಗ್ರಾಮದ 1.5 ವರ್ಷದ ಚೇತನ ಪೂಜಾರಿ ಮೃತ ಕಂದಮ್ಮಗಳು ಈ ಮಕ್ಕಳಿಗೆ ಜನವರಿ 12 ರಂದು ಸಾಲಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿಗಳು ರೂಬೆಲ್ಲಾ ಚುಚ್ಚುಮದ್ದನ್ನು ನೀಡಿದ್ರು। ಚುಚ್ಚುಮದ್ದು ಹಾಕಿಸಿಕೊಂಡು ಮನೆಗೆ ಹೋಗಿದ್ದ ಮಕ್ಕಳಲ್ಲಿ 5 ಮಕ್ಕಳು ತೀವ್ರ ಅಸ್ವಸ್ಥಗೊಂಡು ವಾಂತಿ ಬೇದಿಯಿಂದ ಬಳಲಿದ್ರು। ಕುಟುಂಬಸ್ಥರು ತಕ್ಷಣವೇ 5 ಮಕ್ಕಳನ್ನು ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ಕರೆತಂದಿದ್ರು। ಈ ಪೈಕಿ 3 ಮಕ್ಕಳಿಗೆ ಐಸಿಯುನಲ್ಲಿ ಆಮ್ಲಜನಕದ ನೆರವಿನೊಂದಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿತ್ತು। ಚಿಕಿತ್ಸೆ ಫಲಿಸದೆ 3 ಕಂದಮ್ಮಗಳು ನಿಗೂಢವಾಗಿ ಅಸುನೀಗಿವೆ। ಸಾಲಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್ ಲಸಿಕಾ ಅಭಿಯಾನವು ಜಾರಿಯಲ್ಲಿತ್ತು। ಹೀಗಾಗಿ ಅಲ್ಲಿನ ಸಿಬ್ಬಂದಿ ಮಕ್ಕಳಿಗೆ ಯಾವ ಚುಚ್ಚುಮದ್ದು ನೀಡಿದ್ದಾರೆ ಎಂಬುದು ತಿಳಿಯುತ್ತಿಲ್ಲ। ಈ ಕುರಿತು ಸಮಗ್ರ ತನಿಖೆಯಾಗಬೇಕು ಎಂದು ಮೃತ ಹಸುಳೆಗಳ ಸಂಬಂಧಿಕರು ಆಗ್ರಹಿಸುತ್ತಾರೆ। ಚುಚ್ಚುಮದ್ದು ನೀಡಿದ ಆರೋಗ್ಯ ಇಲಾಖೆ ಸಿಬ್ಬಂದಿ ಸತ್ಯ ತಲೆಮರೆಸಿಕೊಂಡಿದ್ದಾರೆ। ಬೆಳಗಾವಿಯಲ್ಲಿ ಲಸಿಕಾ ಅಭಿಯಾನವು ಕೂಡ ನಡೆಯತಾ ಇತ್ತು। ಈ ಮಧ್ಯೆ ರೂಬೆಲ್ಲಾ ಲಸಿಕೆಯನ್ನ 3 ಕಂದಮ್ಮಗಳಿಗೆ ನೀಡಲಾಗಿತ್ತು। ಅದರಲ್ಲಿ ಆ 3 ಕಂದಮ್ಮಗಳು ಕೂಡ ನಿಗೂಢವಾಗಿ ಸಾವನ್ನಪ್ಪಿವೆ। ಇನ್ನು ಈ ಬಗ್ಗೆ ತನಿಖೆ ಆಗಬೇಕು ಅನ್ನೋದಾಗಿ ಸಂಬಂಧಿಕರು ಆಗ್ರಹಿಸಿದ್ದು ಚುಚ್ಚುಮದ್ದನ್ನ ನೀಡಿದ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಸದ್ಯ ತಲೆಮರೆಸಿಕೊಂಡಿದ್ದಾರೆ। ರಾಮದುರ್ಗ ತಾಲೂಕಿನ ಬೋಚಬಾಳ ಗ್ರಾಮದ 13 ತಿಂಗಳ ಪವಿತ್ರ ಹುಳಗೂರ 14 ತಿಂಗಳ ಮಧು ಕರಗುಂದಿ ಹಾಗೆ ಮಲ್ಲಾಪುರ ಗ್ರಾಮದ 18 ತಿಂಗಳ ಚೇತನ ಪೂಜಾರಿ ಮೃತ ಕಂದಮ್ಮಗಳು ಚುಚ್ಚುಮದ್ದನ್ನ ನೀಡಿ ಮನೆಗೆ ಮಕ್ಕಳನ್ನ ಕರ್ಕೊಂಡು ಹೋದ ಮೇಲೆ ಮಕ್ಕಳು ಅಸ್ವಸ್ಥರಾಗಿದ್ದಾರೆ। ಅದರಲ್ಲಿ 5 ಮಕ್ಕಳನ್ನು ಮತ್ತೆ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ। ಅದರಲ್ಲಿ 3 ಮಕ್ಕಳು ನಿಗೂಢವಾಗಿ ಸಾವನ್ನಪ್ಪಿವೆ। ಸದ್ಯ ಸಂಬಂಧಿಕರು ಈ ಬಗ್ಗೆ ಸಿಬ್ಬಂದಿಗಳು ಯಾವ ಲಸಿಕೆಯನ್ನು ನೀಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ। ಸಮಗ್ರವಾಗಿ ತನಿಖೆ ಆಗಬೇಕು ಅನ್ನೋದಾಗಿ ಆಗ್ರಹಿಸಿದ್ದಾರೆ।